ॐ श्री गणेशाय नमः। ॐ श्री गुरुभ्यो नमः। नमः सूर्य चंद्र मंगलाबुधाय च गुरु शुक्र शनिभ्यश्च राहवे केतवे नमः। नमस्ते आस्ट्रो आचार्य गुरुजी वाहिनिगे तमगेलरिगू स्वागत। ई वाहिनि निरंतर वीक्षिसि प्रोत्साहिसि सब्स्क्राइब माडिरुवंत तमगेलरिगू अनंत अनंत धन्यवादगळन्नु सल्लिसुत्ता नित्यराशि भविष्य कार्यक्रमक्के मत्तोम्मे स्वागत। ಡಿಸೆಂಬರ್ 12 ಮಂಗಳವಾರದ ನಿತ್ಯರಾಶಿ ಭವಿಷ್ಯ. ಮೊದಲಿಗೆ ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ, ಹ್ಯಾಪಿ ಬರ್ತ್ಡೇ. ಅದಲ್ಲದೆ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಮೊದಲಿಗೆ ಈ ದಿನದ ಪಂಚಾಂಗ ವಿಚಾರ. ಡಿಸೆಂಬರ್ 12 ಮಂಗಳವಾರ ಶೋಭಕರ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಕಾರ್ತಿಕ ಮಾಸದ ಬಹುಳ ಅಮಾವಾಸ್ಯೆ ಅಥವಾ ಕಾರ್ತಿಕ ಮಾಸದ ಕೊನೆಯ ದಿನ ಕಾರ್ತಿಕ ಅಮಾವಾಸ್ಯೆ ಆಗಿರುತ್ತೆ. ಇನ್ನು ಈ ದಿನದ ವರ್ಷ ಸೌರಮಾನದ ಅನುಸಾರ ವೃಶ್ಚಿಕ ಮಾಸದ ಕಾರ್ತಿಕೇಯ ಮಾಸ ಇಲ್ಲವೇ ಚಾರ್ದೇ ತಿಂಗಳನ 26ನೇ ದಿನ ಆಗಿರುವಂಥದ್ದು. ಈ ದಿನದ ನಿತ್ಯ ನಕ್ಷತ್ರ ಅನುರಾಧ ನಕ್ಷತ್ರ. ಈ ದಿನದ ಯೋಗ ಧೃತಿ ಯೋಗ. ಈ ದಿನದ ಕರ್ಣ ಚತುಷ್ಪಾದ ಕರ್ಣ. ಸೂರ್ಯ ಉದಯ ಕಾಲ ಬೆಳಗ್ಗೆ 6:30, ಸೂರ್ಯ ಅಸ್ತಮಾನ ಸಾಯಂಕಾಲ 5:54. ಇನ್ನು ಮಂಗಳವಾರದ ಈ ದಿನದ ರಾಹುಕಾಲದ ಅವಧಿ ಮಧ್ಯಾಹ್ನ 3:03-4:28. ಮಧ್ಯಾಹ್ನ 3:03-4:28 ರಾಹುಕಾಲದ ಅವಧಿಯಾಗಿರುತ್ತೆ. ಈ ದಿನದ ಮಹಾನಕ್ಷತ್ರವು ಜ್ಯೇಷ್ಠ ನಕ್ಷತ್ರದ 3ನೇ ಪಾದದ ಮಹಾನಕ್ಷತ್ರ ಆಗಿರುತ್ತೆ. ಈ ದಿನ ಏರ್ಪಡುವಂಥ ಗ್ರಹಕುಂಡಲಿ ಅನುಸಾರವಾದ ಯೋಗಗಳು ರುಚಕ ಯೋಗ, ಶಶಯೋಗ, ನೀಚಭಂಗ ರಾಜಯೋಗ, ಜೊತೆಗೆ ಸಾಮ್ರಾಟ್ ಯೋಗ, ಅನಭಾ ಯೋಗ, ಸುನಭಾ ಯೋಗ, ದುರಾದುರ ಯೋಗ ಮುಂತಾದ ಶುಭ ಯೋಗಗಳು ಏರ್ಪಡುತ್ತಿವೆ. ಇವೆಲ್ಲವೂ ಈ ದಿನದ ಒಂದು ಪಂಚಾಂಗ ವಿಚಾರ. ಇನ್ನು ಈ ದಿನದ ವೈಶಿಷ್ಟ್ಯ ಅಂದರೆ ಕಾರ್ತಿಕ ಮಾಸದ ಕೊನೆ ದಿನ ಅಥವಾ ಕಾರ್ತಿಕ ಬಹುಳ ಅಮಾವಾಸ್ಯೆ ಅಥವಾ ಭಟ್ಟಿ ಅಮಾವಾಸ್ಯೆ ಎಂದು ಕರೆಯಲ್ಪಡುವಂಥ ದಿನ. ವಿಶೇಷವಾಗಿ ಹಲವಾರು ಪ್ರಸಿದ್ಧವಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಈ ದಿನ ಲಕ್ಷ ದೀಪೋತ್ಸವ ಅಥವಾ ಕಾರ್ತಿಕ ಮಾಸದ ವಿಶೇಷ ದೀಪೋತ್ಸವಗಳು ಜರುಗುತ್ತವೆ. ಅದು ಶಿವನ ಕ್ಷೇತ್ರ ಇರ್ಬೋದು, ವಿಷ್ಣು ಕ್ಷೇತ್ರ ಇರ್ಬೋದು, ಅಥವಾ ದೇವಿ ಕ್ಷೇತ್ರ ಇರ್ಬೋದು. ಅಲ್ಲಲ್ಲಿ ಈ ಅಮಾವಾಸ್ಯೆಯಂದು ವಿಶೇಷವಾದ ಈ ದೀಪೋತ್ಸವಕ್ಕೆ ಬಹಳಷ್ಟು ಮಹತ್ವ ಇದೆ. ಇಂದು ದೀಪಗಳನ್ನು ಬೆಳಗಿಸುವಂತಹ ಜನ್ಮ ಜನ್ಮಾಂತರದ ಶಾಪತಾಪಗಳು, ಕೋಪತಾಪಗಳು, ದೋಷಗಳು ನಿವಾರಣೆಗೆ ಅವರ ಎಲ್ಲ ಇಷ್ಟಾರ್ಥಗಳು ಬೀಡಿರುತ್ತವೆ. ಅದು ವಿವಾಹ ವಿವೇಚ ಇರ್ಬೋದು, ಸಂತತಿ ವಿಚಾರ ಇರ್ಬೋದು, ಆರೋಗ್ಯ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ಮನೆ ಕೊಳ್ಳುವ ಕಟ್ಟುವ ವಿಚಾರ ಇರ್ಬೋದು, ಅದು ಇನ್ನಿತರ ಯಾವುದೇ ನಿಮ್ಮ ದೀರ್ಘಕಾಲನ ಕನಸಿನ ವಿಚಾರ ಇರ್ಬೋದು. ಹಾಗಾಗಿ ವಿದ್ಯೆ, ಬುದ್ಧಿ, ಆರೋಗ್ಯ, ಐಶ, ಕೀರ್ತಿ, ಜಯ ಲಾಭಗಳಾಗಿ ಈ ದಿನ ಕಾರ್ತಿಕ ಮಾಸದ ಅಮಾವಾಸ್ಯೆಯನ್ನು ದೀಪೋತ್ಸವದಲ್ಲಿ ದೀಪವನ್ನು ಬೆಳಗಿಸಿ ತಮಗೆಲ್ಲರಿಗೂ ಯಾವ್ಯಾವ ಇಷ್ಟಾರ್ಥಗಳನ್ನು ಸೀದೆ ಈಡೇರುವಂತೆ ಕೇಳಿಕೊಂಡ್ರೆ ಅವರಿಗೆಲ್ಲರಿಗೂ ಅವರ ಇಷ್ಟಾರ್ಥಗಳು ಈಡೇರುತ್ತವೆ. ಅಂಥ ಒಂದು ಶುಭವಾದ ಸರಳವಾದ ದಿನ ಆಗಿರುತ್ತೆ. ಶಿವಾಲಯಗಳಲ್ಲಿ ದೀಪೋತ್ಸವಕ್ಕೆ ವಿಶೇಷವಾದ ಮಹತ್ವಗಳು ಇವೆ. ನಮ್ಮ ದೇಶಾದ್ಯಂತ ಇರುವಂಥ ಹಲವಾರು ಪ್ರಸಿದ್ಧ ಶಿವನ ಕ್ಷೇತ್ರದಲ್ಲಿ ಇಂದು ಲಕ್ಷ ದೀಪೋತ್ಸವವನ್ನು ಆಚರಿಸುತ್ತಾರೆ. ಹಾಗಾಗಿ ಇದೊಂದು ಬಹಳ ಒಂದು ಪ್ರಸಿದ್ಧವಾದ ಶಿವ ದೀಪೋತ್ಸವದ ದಿನ ಆಗಿರುತ್ತೆ. ಇವೆಲ್ಲವೂ ಈ ದಿನದ ಒಂದು ಪಂಚಾಂಗ ವೈಶಿಷ್ಟ್ಯ ಗಮನಿಸ್ತಾಯಿತು. ಈಗ ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಗ್ರಹಗಳು ನಿಮಗೆ ಪೂರಕವಾಗಿರೋದಿಲ್ಲ. ಈ ದಿನ ನಿಮಗೆ ಕೇವಲ ಕೇತು ಮತ್ತು ಶನಿಯ ಬೆಂಬಲ ಇರುವ ಕಾರಣ ವ್ಯಾಪಾರ ಉದ್ಯೋಗ ವೃತ್ತಿಯಲ್ಲಿ ಸ್ವಲ್ಪ ಮುನ್ನಡೆಯಾಗ್ಬೋದು. ಕೆಲವೊಬ್ಬರಿಗೆ ಆಕಸ್ಮಿಕ ಬರ್ಬೋದು, ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ. ಅವರವರೊಂದು ವೈಯಕ್ತಿಕ ಕುಂಡಲಿಗೆ ಅನುಸಾರವಾದ ದಶಾ ಭಕ್ತಿ ಅಥವಾ ಇನ್ನಿತರ ಗ್ರಹಗಳ ಸ್ಥಿತಿಗೆ ನೋಡಿ ಸ್ವಲ್ಪ ಉತ್ತಮ ಗ್ರಹ ಸ್ಥಿತಿದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಆಕಸ್ಮಿಕ ಧನ ಆಗಮಾಗಬಹುದು. ಇನ್ನುಳಿದರಿಗೆ ಈ ದಿನ ಸ್ವಲ್ಪ ಸಂಕಷ್ಟಗಳು ವೆಚ್ಚ ಆಗುವಂಥದ್ದು, ಜೊತೆಗೆ ಹಣಕಾಸಿನ ಖರ್ಚು ಹೆಚ್ಚುಗಳಾಗುವಂಥದ್ದು, ಮಾತಿನ ಚಕಮಕಿ ಅಥವಾ ಕಲಹ ಬರುವಂಥದ್ದು, ವಿಶೇಷವಾಗಿ ನಿಮ್ಮ ಮನೆಯ ಸದಸ್ಯರ ಜೊತೆಗಿನ ಅಥವಾ ನಿಮಗಿಂತ ಕಿರಿಯರ ಜೊತೆಗಿನ ಮಾತಿನ ಕಲಹ ಬರ್ಬೋದು. ಕಿರಿಯರು ನಿಮ್ಮನ್ನು ವಿರೋಧ ಮಾಡುವುದು ಅಥವಾ ಕಿರಿಯರ ಜೊತೆಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ನೀವು ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಹಣಕಾಸಿನ ಕೊಡುಕೊಳ್ಳುವಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಕೆಲವೊಂದು ವಿಚಾರದಲ್ಲಿ ನಿಮಗೆ ನಷ್ಟ, ವಂಚನೆ, ಮೋಸಗಳು ಆಗುವಂಥ ಸಾಧ್ಯತೆ ಈ ದಿನ ಕಂಡುಬರ್ತವೆ. ಈ ದಿನ ನೀವು ಬಳಸುವಂಥ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 7 ಮತ್ತು 8, 7 and 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ದಿನ ಉತ್ತಮ ಫಲ ಖಂಡಿತ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ, ಮಾಡುವಂಥ ಉದ್ಯೋಗ ವೃತ್ತಿಯಲ್ಲಿ ನಿಮಗೆ ಮುನ್ನಡೆ ಸಿಗುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಿರುವಂಥದ್ದು, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಅವರವರ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಬರುವಂಥದ್ದು. ಇನ್ನು ವಿವಿಧ ರೀತಿಯ ವಿದ್ಯಾಭ್ಯಾಸ ನಡೆಸುವಂಥ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ, ಕಲಾವಿದರು ಅಥವಾ ಯುವಕರು, ಯುವ ವೃಂದದವರು ಅನೇಕರಿಗೆ ಈ ದಿನ ಸರ್ಕಾರದ ಯೋಜನೆಗಳ ಲಾಭ ಸಿಗ್ಬೋದು. ಅನೇಕ ರೀತಿಯ ಶುಭ ಅವಸರಗಳು ಸಿಗ್ಬೋದು. ಹಣಕಾಸಿನ ಉತ್ತಮ ಆಗುವಂಥದ್ದು, ಆರೋಗ್ಯದಲ್ಲಿ ಉತ್ತಮವಾದ ಸುಧಾರಣೆ, ರೀತಿ ಅನೇಕ ಶುಭ ಮತ್ತು ಸುಖದಾಯಕವಾದ ಫಲಗಳು ವೃಷಭ ರಾಶಿಯವರಿಗೆ ಇದನ್ನು ಕಂಡುಬರಲಿವೆ. ಇನ್ನು ವೃಷಭ ರಾಶಿಯವರು ಇದನ್ನು ಬಳಸತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಗ್ರೇ ಅಥವಾ ಬೂದು ಬಣ್ಣ. ಸ್ನೋ, ಗ್ರೀನ್ ಮತ್ತು ಗ್ರೇ ಬಣ್ಣಗಳನ್ನು ಬಳಸ್ಕೊಳ್ಬೋದಾಗಿದೆ. ಸಂಖ್ಯೆಗಳು 2, 4, 5 2, 4, 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ.
ಪಂಚಗ್ರಹಗಳ ಒಂದು ಪೂರ್ಣ ಬೆಂಬಲ ಇರುವ ಕಾರಣ ಸೂರ್ಯ ಚಂದ್ರ ಅಲ್ಲಿ ಅಲ್ಲದೆ ಶುಕ್ರ ಮಂಗಳ ರಾಹು ಸನ್ನಿಗೆ ಪೂರಕವಾಗಿದ್ದಾರೆ. ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಅನೇಕ ರೀತಿಯ ನೀವು ಕೊಡುಕೊಳ್ಳುವಂಥ ವ್ಯವಹಾರಗಳನ್ನು ಇದನ್ನು ಮಾಡಿದರೆ ಅದರಿಂದ ನಿಮಗೆ ಲಾಭಗಳಾದ ಹೆಚ್ಚಾಗುತ್ತೆ. ಅಥವಾ ಯಾವುದೇ ರೀತಿಯ ಸ್ಥಿರ ಉದ್ಯಮಗಳಲ್ಲಿ ಇಂಡಸ್ಟ್ರಿನಾಗಲಿ ಅಥವಾ ಇನ್ನಿತರ ಯಾವುದೇ ಹೈನುಗಾರಿಕೆ ಕೃಷಿ ತೋಟಗಾರಿಕೆ ಇರ್ಬೋದು ಅಥವಾ ಗಣಿಗಾರಿಕೆ ಇರ್ಬೋದು ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ನಿಮಗೆ ಹಣ ತೊಡಗಿಸಿದಾಗಲಿ ಹಲವಾರು ಕ್ಷೇತ್ರದಲ್ಲಿ ನೀವು ಸ್ಟಾರ್ಟಪ್ಗಳನ್ನು ಮಾಡಿದಾಗಲ್ಲ ತಿನ್ನಿದರೆ ಯಾವುದೇ ಅಭಿವೃದ್ಧಿಪೂರ್ವಕವಾದ ಕೆಲಸಗಳು ಮಾಡಿದ್ರೆ ನಿಮಗೆ ಲಾಭ ಅದೇ ಹೆಚ್ಚಳಾಗುತ್ತೆ. ವಿದ್ಯಾರ್ಥಿಗಳಿಗೂ ಶುಭವಿದೆ, ಉದ್ಯಮಿಗಳಿಗೂ ಅಥವಾ ವ್ಯಾಪಾರ ಮಾಡುವಂಥ ಹಲವಾರು ರಂಗದವರಿಗೂ ಶುಭವಿದೆ. ಹಾಗಾಗಿ ಅಲ್ಲಿ ನಿಮಗೆ ಪಂಚಗ್ರಹಗಳು ಬೆಂಬಲಕ್ಕೆ ಇವೆ. ಮಿಥುನ ರಾಶಿಯವರು ಆ ಪಂಚಗ್ರಹಗಳ ಲಾಭವನ್ನು ಇದನ್ನು ಪಡೆಯಬಹುದಾಗಿದೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಎಲ್ಲರಿಗೂ ನಿಮ್ಮ ನಿಮ್ಮ ಕೋರಿಕೆಗಳು, ಬೇಡಿಕೆಗಳು ಇದನ್ನು ಇಟ್ಟಿರಬೇಕು. ಬರೆಸುವಂಥ ಬಣ್ಣಗಳು ಮಿಥುನ ರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 2, 4, 6 ಮತ್ತು 1, 2, 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಹಣಕಾಸು ವಿಚಾರ ಪರವಾಗಿಲ್ಲ, ಆರೋಗ್ಯ ವಿಚಾರ ಪರವಾಗಿಲ್ಲ. ಹಣಕಾಸು ಮತ್ತು ಆರೋಗ್ಯ ವಿಚಾರ ವಿಶೇಷವಾದ ಶುಭಫಲಗಳಾಗಲಿವೆ. ಹಣದ ಹರಿವು ಚೆನ್ನಾಗಲಿದೆ, ಲಾಭ ಅಭಿವೃದ್ಧಿ ಚೆನ್ನಾಗಲಿದೆ. ಆದರೆ ವೈಯಕ್ತಿಕ ವಿಚಾರ ಮತ್ತು ಮಾತಿನ ವಿಚಾರ ಎಚ್ಚರಿಕೆ ಬೇಕು. ವೈಯಕ್ತಿಕ ವಿಚಾರ ಅಂದರೆ ನಿಮ್ಮ ನಿಮ್ಮ ಒಂದು ಪರ್ಸನಾಲಿಟಿ ವಿಚಾರದಿರ್ಬೋದು ಅಥವಾ ನಿಮ್ಮ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಒಂದು ಕೌಟುಂಬಿಕ ವಿಚಾರ ಇರ್ಬೋದು, ಸ್ವಲ್ಪ ಕಲಹಗಳು ಬರುವಂಥದ್ದು, ಮಾತಿನ ಜಗಳಗಳು ಬರುವಂಥದ್ದು. ಜೊತೆಗೆ ನಿಮ್ಮ ನಿಮ್ಮ ಒಂದು ಯಾವುದಾದರೂ ಹಿಂದಿನ ಯಾವ ಘಟನೆಗಳಿಗೆ ಬೇರೆಯವರಿಂದ ನಿಮಗೆ ಅವಮಾನಕರ ಘಟನೆಗಳು ಕಿರಿಯರಿಂದ ಆಗುವಂಥದ್ದು, ಹಾಗಾಗಿ ಕಿರಿಯರಲ್ಲಿ ನಿಮಗೆ ವಿರೋಧ ಆಗ್ಬೋದು, ಹಿರಿಯರಿಂದ ನಿಮಗೆ ಭಿನ್ನಾಭಿಪ್ರಾಯ ಆಗ್ಬೋದು. ಹಾಗಾಗಿ ಹಿರಿಯ ಕಿರಿಯ ಎಂಬ ಬದಲದೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆಗಳು ಇದನ್ನು ಜರುಗುವಂಥದ್ದು. ಹಾಗಾಗಿ ಈ ದಿನ ಕಟಕ ರಾಶಿ ಸ್ವಲ್ಪ ಎಚ್ಚರಿಕೆ ಬೇಕು. ಯಾವುದೇ ರೀತಿಯ ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿದಾಗಲಿ, ಟ್ರಾಫಿಕ್ ನಿಯಮಗಳನ್ನು ಬ್ರೇಕ್ ಮಾಡಿದಾಗಲಿ, ಟ್ರಾಫಿಕ್ ರೂಲ್ ಸಿಗ್ನಲ್ ಜಂಪ್ ಮಾಡಿದಾಗಲಿ ಇತ್ಯಾದಿ ಕೆಲಸಗಳಿಗೆ ಮಾಡಿದರೆ ನಿಮಗೆ ದಂಡನೆ ಪೆನಾಲ್ಟಿಗಳು ಬರುವಂಥದ್ದು, ನಿಮ್ಮ ಮೇಲೆ ಕ್ರಮಗಳು ಬರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಕಾನೂನು ವಿರೋಧವಾದ ಕೆಲಸಗಳಿಗೆ ಕೈ ಹಾಕಬೇಡಿ. ಈ ದಿನ ನೀವು ಬಳಸುವಂಥ ಬಣ್ಣ ಕಟಕ ರಾಶಿಯವರು ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 5, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಶಿವರಾಶಿ. ಶಿವರಾಶಿಗೆ ಈ ದಿನ ಅಷ್ಟೇನೂ ಉತ್ತಮ ಫಲಗಳು ಕಂಡು ಬರ್ತಾ ಇಲ್ಲ. ಬಂಧು ಮಿತ್ರರ ಜೊತೆಗೆ ವೈರತ್ವ, ಬಂಧು ಮಿತ್ರರು ನಿಮಗೆ ವಿರೋಧ ಮಾಡೋದು, ನೀವು ಮಾಡಿದ ಎಲ್ಲ ಕೆಲಸಗಳಲ್ಲಿ ವಿಘ್ನ ಅಡೆತಡೆಗಳು ಬರುವಂಥದ್ದು, ಅಥವಾ ನಿಮ್ಮ ಒಂದು ಯಾವುದಾದ್ರೂ ಸಾಧನೆಗೆ ಅಡೆತಡೆಗಳು ವಿಘ್ನಗಳು ಬರುವುದು, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಸಹ ಹಾಗೆ ಅವರವರ ಒಂದು ಅಂದುಕೊಂಡಂತಹ ಮಟ್ಟದ ಗುಣಮಟ್ಟದ ಸಾಧನೆಗಳು ಆಗದೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಬೋದು. ಜೊತೆಗೆ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆಗಳು ಅನುಭವ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ಆತಂಕದಾಯಕ ವಾತಾವರಣ ಶಿವರಾಶಿಗೆ ನಿರ್ಮಾಣ ಆಗುತ್ತೆ. ಮನಸ್ಸಿಗೆ ಚಿಂತೆ ಬರುತ್ತೆ, ಭಯ ಬರುತ್ತೆ, ಆತಂಕ ಬರುತ್ತೆ. ಹಾಗಾಗಿ ಆ ಮನೋನಿಯಂತ್ರಣವನ್ನು ಮಾಡಿಕೊಂಡು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದ ಸ್ವಲ್ಪ ನಿಷ್ಠೆಯನ್ನು ತೋರಿಸ್ಕೊಳ್ಳಿ. ಅಲ್ಲದೆ ಈ ದಿನ ಬಳಸುವಂಥ ಏಕೈಕ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ. ಬಳಸುವಂಥ ಏಕೈಕ ಸಂಖ್ಯೆ ನಂಬರ್ 6 ಅಥವಾ 6 ಬಳಸುವುದಾಗಿದೆ. ಕೇವಲ ಶುಕ್ರ ಗ್ರಹದ ಮಾತ್ರ ಒಂದು ಅನುಗ್ರಹ ಇರುತ್ತೆ, ಉಳಿದ 8 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಎಲ್ಲ ಸ್ವಲ್ಪ ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕಂತ ರಾಶಿ ಶಿವರಾಶಿಯಾಗಿರುತ್ತೆ. ಮುಂದೆ ಶಿವರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಕನ್ಯಾರಾಶಿ. ಕನ್ಯಾರಾಶಿಗೆ ಈ ದಿನವೂ ಸಹ ಅತ್ಯುತ್ತಮ ಶುಭ ಕೊಡುವಂಥ ದಿನ. 6 ಗ್ರಹಗಳ ಒಂದು ವಿಶೇಷವಾದ ಷಡ್ಗ್ರಹಗಳ ಯೋಗ. ಆ ಷಡ್ಗ್ರಹಗಳ ಅನುಗ್ರಹದಿಂದ ನಿಮಗೆ ಇಷ್ಟಾರ್ಥ ಲಾಭ, ಹಣಕಾಸಿನ ಲಾಭ, ಮನಸ್ಥಿತಿಗೆ ಸಹ ಉತ್ತಮವಾದ ನೆಮ್ಮದಿ ಇರುವಂಥದ್ದು, ಆರೋಗ್ಯ ಸುಧಾರಣೆ, ಅನೇಕ ರೀತಿಯ ಪವಾಡ ಸದೃಶ್ವದ ಬದಲಾವಣೆಗಳು ಜೀವನದಲ್ಲಿ ನಡೆಯಬಹುದಾಗಿದೆ. ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಅಥವಾ ಸಹೋದರ ಸಹೋದರಿಯರ ಸಹಕಾರ ಸಹ ಈ ದಿನ ಕನ್ಯಾರಾಶಿಯವರಿಗೆ ಒದಗಿ ಬರಬಹುದಾಗಿದೆ. ಕನ್ಯಾರಾಶಿಯವರ ಒಂದು ಈ ದಿನ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ ಬಳಸಬಹುದಾಗಿದೆ. ಈ ದಿನ ನೀವು ಬಳಸುವಂಥ ಸಂಖ್ಯೆಗಳು 1, 2, 5, 6, 8, 9 1, 2, 5, 6, 8, 9 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ದಿನ ಸಾಮಾನ್ಯ ದಿನ ಆಗಿರುತ್ತೆ, ಯಾವುದೇ ರೀತಿ ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರದ ಸ್ವಲ್ಪ ನಷ್ಟ ಕಷ್ಟಗಳಾಗುವಂಥದ್ದು, ನಂಬಿದವರಿಂದ ಮೋಸ ಆಗುವಂಥದ್ದು, ಜೊತೆಗೆ ಅಂದುಕೊಂಡ ಕೆಲಸಗಳಲ್ಲಿ ಸ್ವಲ್ಪ ವಿಘ್ನ ವಿಳಂಬ ಅಥವಾ ಅಡೆತಡೆಗಳಾಗುವಂಥದ್ದು, ಎಲ್ಲ ನಿಮ್ಮ ಒಂದು ಇಚ್ಛೆಗೆ ವಿರುದ್ಧವಾಗುವಂಥ ಘಟನೆಗಳು ನಡೆಸಿ ನಿಮಗೆ ಹಣಕಾಸಿನ ಕಷ್ಟ ನಷ್ಟಗಳು ಎದುರಾಗ್ಬೋದು. ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲೂ ಬರುತ್ತೆ, ಅದು ವೃತ್ತಿ ಅಥವಾ ಕೆಲಸ ಜಾಗದಲ್ಲೂ ಮಾತಿನ ಚಕಮಕಿ ಬರಲಿದೆ. ಹಾಗಾಗಿ ಈ ದಿನ ಎಲ್ಲ ವಿಚಾರಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ತುಲಾರಾಶಿಯವರಿಗೆ. ಇನ್ನು ನೀವು ಯಾವುದೇ ರೀತಿಯ ಒಂದು ಹೂಡಿಕೆ ಮಾಡಲಿಕ್ಕಾಗಲಿ ಅಥವಾ ಅಪರಿಚಿತವಾದ ವ್ಯಕ್ತಿಗಳ ಜೊತೆಗೆ ಆನ್ಲೈನ್ ಆಫ್ಲೈನ್ ಏನಾದರೂ ಹಣಕಾಸನ್ನು ತೊಡಗಿಸಬೇಕಾದ ಸ್ವಲ್ಪ ಎಲ್ಲ ವಿಚಾರ ಮುನ್ನೆಚ್ಚರಿಕೆ ಪರಿಶೀಲನೆ ಮಾಡಬೇಕು. ಈ ದಿನ ಬಳಸುವಂಥ ಬಣ್ಣ ತುಲಾರಾಶಿಯವರು ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ. ಸಂಖ್ಯೆಗಳು 4 ಮತ್ತು 6 4 ಮತ್ತು 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ದಿನ ಅತ್ಯುತ್ತಮ ಫಲ ಕೊಡುವಂಥ ದಿನ. ಅಲ್ಲಿ ಚತುರ್ಗ್ರಹಗಳ ಒಂದು ವಿಶೇಷದ ಬೆಂಬಲ, ಸೂರ್ಯನ ಅನುಗ್ರಹ, ಬುಧಾನುಗ್ರಹ, ಶುಕ್ರ ಅನುಗ್ರಹ, ಜೊತೆಗೆ ಎಲ್ಲ ವಿಶೇಷವಾಗಿ ಕೇತು ಸಹ ನಿಮಗೆ ಲಾಭಸ್ಥಾನ ನೀಡುವಂಥ ಕಾರಣ ಅನೇಕ ರೀತಿಯ ಶುಭಫಲಗಳು ಆಗಲಿವೆ. ಮನಸ್ಸಿಗೆ ಮುದ ನೀಡುವಂಥ ಘಟನೆಗಳು, ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ಒಂದು ಲಾಭಗಳು ಆದಾಯಗಳು ನಿಮ್ಮಗೂ ನಿಮ್ಮ ಮನೆಯವರಿಗೂ ಆಗುವಂಥದ್ದು, ದಿಢೀರಾಗಿ ನಿಮಗೆ ಕೆಲವೊಂದು ಬದಲಾವಣೆಗಳಿಂದ ಆಗುವಂಥ ನಿಮಗೆ ಆಕಸ್ಮಿಕ ಧನಲಾಭ ಆಗುವಂಥ ಯೋಜನೆ ಸಹ
ಈ ದಿನ ಬರಲಿದೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರ ಆರೋಗ್ಯ ಸಹ ಈ ದಿನ ಸುಧಾರಣೆ ಆಗಲಿದೆ. ನೀವು ಬಳಸುವಂಥ ಬಣ್ಣಗಳು ವೃಶ್ಚಿಕ ರಾಶಿಯವರಿಗೆ ವರ ಜೊತೆ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 5, 6, 7 1567 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಧನುಸ್ಸು ರಾಶಿ, ಧನುಸ್ಸು ರಾಶಿಗೆ ಈ ದಿನ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಯಾವುದೇ ನಿಮ್ಮ ದೈನಂದಿನ ಎಲ್ಲ ಚಟುವಟಿಕೆಗಳಿಗೆ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುವಂಥ ದಿನ. ಕೆಲವೊಂದು ವಿಚಾರದಲ್ಲಿ, ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಆರೋಗ್ಯ, ಹಣಕಾಸು, ಉದ್ಯಮ, ವ್ಯಾಪಾರ, ಉದ್ಯೋಗ ಎಲ್ಲ ಸಾಮಾನ್ಯ ಫಲ ಇದೆ. ಆದರೆ ನಿಮ್ಮ ವೈಯಕ್ತಿಕ ನಡವಳಿಕೆ, ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಮನೆಯಲ್ಲಿ ಸ್ವಲ್ಪ ಕಲಹದ ವಾತಾವರಣ, ಉದ್ಯೋಗದಲ್ಲಿ ಸಹ ಹಾಗೆ ವಾಗ್ವಾದದ ವಾತಾವರಣ ಬರ್ಬೋದು. ಮೇಲಾಧಿಕಾರಿಗಳ ಜೊತೆ ಏನಾದರೂ ನಿಮ್ಮ ವಾಗ್ವಾದಗಳು, ಕಲಹಗಳು ಬರುವಂಥದ್ದು. ಅದೇ ರೀತಿ ನಿಮ್ಮ ಮನೆಯಲ್ಲಿ ಸಹ ನಿಮ್ಮ ಸದಸ್ಯರ ಜೊತೆಗೆ ಭಿನ್ನಾಭಿಪ್ರಾಯಗಳು, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಆಗುವಂಥ ವಾತಾವರಣ. ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಅಥವಾ ಹಿನ್ನಡೆ ಆಗ್ಬೋದು. ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಅಥವಾ ಹಿನ್ನಡೆ ಆಗುವಂಥದ್ದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಸ್ವಲ್ಪ ನಿಧಾನಗತಿ ಅನ್ನಿಸ್ಬೋದು. ಯಾವುದೇ ಪ್ರಯತ್ನಗಳಿಗೆ ಸ್ವಲ್ಪ ಫಲಗಳು ಸ್ವಲ್ಪ ವಿಳಂಬ ಆಗ್ಬೋದು. ಈ ರೀತಿ ಈ ದಿನ ಅಷ್ಟೊಂದು ನಿಮಗೆ ಉತ್ತಮ ಫಲಗಳು ಕಂಡು ಬರ್ತಾ ಇಲ್ಲ. ಎಲ್ಲ ವಿಚಾರದಲ್ಲೂ ವಿಳಂಬ, ವಿಘ್ನ, ಅಡೆತಡೆಗಳು, ಜೊತೆಗೆ ಮಾತಿನ ಚಕಮಕಿ, ಮಾತಿನ ಕಲಹಗಳು, ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆ, ಜೊತೆಗೆ ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ ಈ ದಿನ. ಆದಾಯ ಏನು ಕೊರತೆ ಇಲ್ಲ, ಆದರೆ ಖರ್ಚುಗಳು, ವಿಪರೀತ ಖರ್ಚುಗಳು ಬರುವುದು, ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ. ಹಾಗಾಗಿ ಈ ಒಂದು ವೈಯಕ್ತಿಕ ವಿಚಾರವಾಗಿ ನಿಮ್ಮ ಮಾತು ನಡವಳಿಕೆ ಬಗ್ಗೆ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಇದನ್ನು ಬೇಕಾಗಿದೆ. ಧನುರಾಶಿಯವರಿಗೆ ಈ ದಿನ ನೀವು ಬಳಸ್ತಕ್ಕಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ಆಗಿರುತ್ತೆ. ಅಲ್ಲಿ ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹ, ಜೊತೆಗೆ ಶನಿ ಮಹಾರಾಜರ ಆಶೀರ್ವಾದ ಇವೆಲ್ಲವಲ್ಲದೆ ಅದರ ಜೊತೆಗೆ ಮಂಗಳನ ಕೃಪೆ ಇರೋದರಿಂದ ವಿಶೇಷವಾದ ಶುಭಫಲಗಳು. ಸೂರ್ಯಾನುಗ್ರಹದಿಂದ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸದಲ್ಲಿ ಮುನ್ನಡೆ ಆಗುವಂಥದ್ದು, ರಾಜಕೀಯ ಮೂಲದ ವ್ಯಕ್ತಿಗಳ ಮೂಲಕ ಲಾಭ ಆದಾಯ ಹೇಳುವಂಥದ್ದು, ಹಣಕಾಸಿನ ಹರಿವು ಉತ್ತಮ, ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ ಮುಂತಾದ ಅನೇಕ ಶುಭಫಲಗಳು ಆಗಲಿವೆ. ದೀರ್ಘಕಾಲದಿಂದ ನಿಮ್ಮ ಕಾಡುತ್ತಿದ್ದ ಹಲವಾರು ಸಮಸ್ಯೆಗಳು ಹಿಂದೆ ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ನೀವು ಯಾವುದಾದರೂ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡಿದ್ದಂತಹ ಒಂದು ಯಾವುದಾದ್ರೂ ಫಲಗಳು ಅಥವಾ ಯಾವುದಾದ್ರೂ ನಿಮ್ಮ ದಾಖಲೆ ಪತ್ರಗಳು, ಡಾಕ್ಯುಮೆಂಟ್ಗಳು, ಭೂಮಿ ವಿಚಾರದ ವಿಚಾರಗಳು ಇವೆಲ್ಲ ಈಗ ಕೈ ಸೇರಬಹುದು, ಅಥವಾ ಯಾವುದೋ ವಿವಾದಗಳು ಈಗ ಇತ್ಯರ್ಥವಾಗಿ ಆ ಕೇಸುಗಳೆಲ್ಲ ನಿಮ್ಮ ಪರವಾಗಿ ಆಗುವಂಥದ್ದು. ಈ ರೀತಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಶುಭಫಲಗಳು ಈ ದಿನ ಆಗಲಿವೆ. ಮಕರ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ಇದೆ. ಸಾಧಕರಿಗೆ, ಯುವಕರಿಗೆ, ಶ್ರಮಿಕರಿಗೆ ಅವರವರ ಒಂದು ಕ್ಷೇತ್ರದಲ್ಲಿ ಉತ್ತಮವಾದ ಬೆಂಬಲ ಖಂಡಿತ ಬರುತ್ತೆ. ಹಾಗಾಗಿ ಈ ದಿನ ಮಕರ ರಾಶಿಯವರು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಬೋದು. ಈ ದಿನ ನೀವು ಬಳಸುವಂಥ ಸಂಖ್ಯೆಗಳು 1, 2, 4, 9 1, 2, 4, 9 ಸಂಖ್ಯೆಯನ್ನು ಬಳಸ್ಬೋದು. ಸಾಡೆಸಾತಿಯ ಮಧ್ಯದಲ್ಲಿ ಸಹ ನಿಮಗೆ ಈಗ ಅಪರೂಪಕ್ಕೆ ಬಂದಂತಹ ಸೂರ್ಯ ಅನುಗ್ರಹ, ಮಂಗಳನ ಅನುಗ್ರಹ ಇನ್ನು ಕೆಲವೇ ದಿನಗಳಷ್ಟಿರುತ್ತೆ. ಈ ಅವಧಿಯಲ್ಲಿ ಬರತಕ್ಕಂಥ ಈ ಶುಭ ಫಲವನ್ನು, ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ಸಂಬಂಧ ಕೆಲಸ, ಮನೆ ಕೊಡೋದು, ಕೊಟ್ಟು ಮಾರಾಟ ಮಾಡುವಂಥದ್ದು, ಅಥವಾ ಈ ಗೃಹ ಸಾಲಕ್ಕೆ ಸಂಬಂಧಪಟ್ಟ ವಿಚಾರಗಳು ಇವೆಲ್ಲ ಈಗ ಬೇಗ ಬೇಗನೆ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳು ಬೇಗನಾಗುತ್ತೆ. ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ದಿನ ಉತ್ತಮ ಫಲಗಳ ನಿರೀಕ್ಷೆ ಇದೆ. ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಜೊತೆಗೆ ಶುಕ್ರ ಅನುಗ್ರಹ ಇರುವ ಕಾರಣ ನಿಮಗೆ ಉದ್ಯೋಗ, ವ್ಯಾಪಾರ, ವ್ಯಕ್ತಿ, ಹಣಕಾಸು ವಿಚಾರ ಅಥವಾ ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇದೆ. ಹಣಕಾಸಿನ ನೆರವು ಉತ್ತಮ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಮನೆಯಲ್ಲಿ ಸಹ ಒಂದು ನೆಮ್ಮದಿಯ ವಾತಾವರಣ, ಸಾಂಸಾರಿಕವಾದ ಸುಖ, ವಿದ್ಯಾರ್ಥಿಗಳಿಗೂ ಅಥವಾ ಯುವಕರಿಗೂ ಸಾಧಕರಿಗೂ ಶುಭಫಲ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನಸ್ಸಿಗೆ ನೆಮ್ಮದಿ ಇರುವಂಥ ವಾತಾವರಣ ಬರಲಿದೆ. ಅಲ್ಲದೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಲಾಭಗಳು ನಿಮ್ಮ ಉದ್ಯಮದಲ್ಲಿ ಪ್ರಗತಿಯಾಗಲಿವೆ. ಕೃಷಿಕರಿಗೆ, ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಅಥವಾ ಇನ್ನಿತರ ಇಂಡಸ್ಟ್ರಿ ನಡೆಸುವವರಿಗೆ, ಇನ್ನು ಸಣ್ಣ ಕೈಗಾರಿಕೆ ನಡೆಸುವವರಿಗೆ, ಗೃಹೋದ್ಯಮ ನಡೆಸುವವರಿಗೆ ಮುಂತಾದ ಹಲವಾರು ರಂಗದವರಿಗೆ ಈ ದಿನ ಬಹಳಷ್ಟು ಪ್ರಯೋಜನಕರವಾದ ಅಂಶವಿದೆ. ಲಾಭ ಆದಾಯಗಳು ಹೆಚ್ಚಳ ಆಗಲಿವೆ. ಹಾಗಾಗಿ ಈ ದಿನವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಸಾಡೆ ಸಾತಿಯ ಮಧ್ಯದಲ್ಲಿ ಬರತಕ್ಕಂಥ ಈ ಒಂದು ಗ್ರಹಗಳ ವಿಶೇಷವಾದ ನಿಮಗೆ ಸಂಯೋಜನೆ ಈ ಮಧ್ಯ ಉತ್ತಮ ಫಲವನ್ನು ಕೊಡ್ತದೆ. ಹಾಗಾಗಿ ನಿರಾಶರಾಗದೆ, ಅಂದರೆ ನನಗೆ ಸಾಡೆ ಸಾತಿ ಇದೆ, 7.5 ವರ್ಷ ನನಗೆ ಏಳಿಗೆ ಆಗುವುದಿಲ್ಲ ಅಂತ ಏನೇನೋ ಕಪೋಲ ಕಲ್ಪಿತವಾದ ಮನಸ್ಸಿಗೆ ಸಂಕಲ್ಪವನ್ನು ತಂದುಕೊಳ್ಬೇಡಿ. ಮಧ್ಯ ಮಧ್ಯದಲ್ಲಿ ಖಂಡಿತ ನಿಮಗೆ ಶನಿಯ ಹೊರತಾಗಿ ಇತರ ಗ್ರಹಗಳು ಒಳ್ಳೆಯ ಫಲವನ್ನು ಕೊಡ್ತಾ ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ಸೂರ್ಯಚಂದ್ರರು ಅಥವಾ ಬುಧ ಶುಕ್ರರು ತಾರತಮ್ಯವಿಲ್ಲದೆ ಎಲ್ಲ ರಾಶಿಗಳಿಗೂ ವರ್ಷದಲ್ಲಿ ಹಲವು ಬಾರಿ ಅವಕಾಶಗಳನ್ನು ಕೊಡ್ತಾರೆ. ಹಾಗಾಗಿ ಆ ಬಳಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಕುಂಭರಾಶಿಗಳು ಇದನ್ನು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 2, 5, 6 1, 2, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಗಳಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ಮೀನರಾಶಿ.
ಮೀನ ರಾಶಿಗೆ ಈ ದಿನ ಸಾಮಾನ್ಯ ಫಲ ಕೊಡುವಂಥ ದಿನ ಆಗಿರುತ್ತೆ. ಅಲ್ಲಿ ಹೆಚ್ಚಿನ ಗ್ರಹಗಳು ನಿಮ್ಮ ಪರವಾಗಿ ಇರುವುದಿಲ್ಲ, ಕೇವಲ ಬುಧ ಮತ್ತು ಶುಕ್ರರ ಒಂದು ಕೃಪೆ ಇರುವ ಕಾರಣ ಕೆಲವೊಂದು ವಿಚಾರಗಳು ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಜರಬಹುದು, ದುಃಖದ ಘಟನೆಗಳು ಬರ್ಬೋದು, ಅಥವಾ ಅಪ್ರಿಯವಾದ ವಾರ್ತೆಗಳು ಅಥವಾ ನಿಮ್ಮ ಒಂದು ವೃತ್ತಿ ಜಾಗದಲ್ಲಿ ಕೆಲಸದ ಜಾಗದಲ್ಲಿ ಯಾವುದಾದ್ರು ಅಪ್ರಿಯವಾದ ಘಟನೆಗಳು ಜರಬೋದು, ಅದು ನಿಮ್ಮ ಮೇಲೆ ವ್ರತ ಆರೋಪಗಳು ಬರುವಂಥದ್ದು, ಅಥವಾ ನೀವು ಮಾಡಿರುವಂಥ ತಪ್ಪು ನಿಮ್ಮ ಮೇಲೆ ಇನ್ನೊಬ್ಬರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತವಾದ ಬೆಳವಣಿಗೆಗಳು ಆಗ್ಬೋದು. ಮನಸ್ಸಿಗೆ ಘಾಸಿ ಆಗುವಂಥ ಘಟನೆ, ಜೊತೆಗೆ ಮನಸ್ಸಿಗೆ ಅವಮಾನಕರವಾಗುವಂಥ ಮಾತುಗಳು, ಚುಚ್ಚು ಮಾತುಗಳು ಇವೆಲ್ಲವೂ ನಿಮಗೆ ಇದನ್ನು ಮನೆಯಲ್ಲೂ ಸಹ ಬರ್ಬೋದು. ಜೊತೆಗೆ ನಿಮ್ಮ ವೃತ್ತಿ ಜಾಗದಲ್ಲೂ ಕೆಲಸದ ಜಾಗದಲ್ಲೂ ಅಥವಾ ನಿಮ್ಮ ಏನಾದರೂ ಉದ್ಯಮ ನಡೆಸುವಂಥ ಸ್ಥಳದಲ್ಲೂ ಸಹ ಬರ್ಬೋದಾಗಿದೆ. ಹಾಗಾಗಿ ಈ ದಿನ ಸ್ವಲ್ಪ ಮನೋಬಲವನ್ನು ಸ್ವಲ್ಪ ಗಟ್ಟಿಗೊಳಿಸ್ಕೊಳ್ತದೆ, ಜೊತೆಗೆ ಮಾತಿನ ವಿಚಾರವಾಗಿ ಇನ್ನಿತರ ಜೊತೆಗೆ ಅನಾವಶ್ಯಕವಾಗುವುದ ಕಲಹಗಳನ್ನು ಮಾಡೋದ್ರಿಂದ ಅಥವಾ ಅವರು ಕಲಹಕ್ಕೆ ಬಂದರೂ ಸಹ ನೀವು ಕಲಹವನ್ನು ಇನ್ನಷ್ಟು ಬೆಳೆಸದೆ ನೀವು ಸ್ವಲ್ಪ ಶಾಂತತೆಯನ್ನು ತಾಳ್ಮೆಯನ್ನು ಕಾಪಾಡುವಂಥ ಅವಶ್ಯಕತೆ ಇರುತ್ತೆ. ಹಣಕಾಸಿನ ವಿಚಾರವಾಗಿ ಸಹ ಖರ್ಚುಗಳು ತುಂಬ ಜಾಸ್ತಿ ಬರುತ್ತೆ, ಅನಪೇಕ್ಷಿತ ಖರ್ಚುಗಳು ಅನಾವಶ್ಯಕ ಖರ್ಚುಗಳು ಬರುತ್ತದೆ, ದುಂದು ವೆಚ್ಚ ಆಗದಂತೆ ಸ್ವಲ್ಪ ಅದನ್ನು ಗಮನವರಿಸಿ ಯಾವುದು ತೀರ ಅವಶ್ಯಕತೆ ಅಂಥದಕ್ಕೆ ಮಾತ್ರ ಖರ್ಚು ಮಾಡುವಂಥದ್ದು. ಯಾಕಂದರೆ ದುಂದುಗಾರಿಕೆ ದುಂದು ವೆಚ್ಚ ಮಾಡ್ತಾಯಿದ್ರೆ ನಿಮಗೆ ಬರುವಂಥದ್ದು ಈಗ ಷಡಶತಿಯ ನಷ್ಟಭಾವದ ಶನಿಯಾಗಿರೋದ್ರಿಂದ ಅನೇಕ ರೀತಿಯ ನಿಮಗೆ ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು, ವಿಪರೀತ ಸಾಲಗಳು ಬೆಳೀತಾ ಹೋಗ್ಬೋದು. ಹಾಗಾಗಿ ಸಾಲ ಹೆಚ್ಚು ಮಾಡ್ತಾ ಹೋಗಬೇಡಿ, ಸಾಲವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ, ನಿಮ್ಮ ಇತಿಮಿತಿಯಲ್ಲಿ ಖರ್ಚು ಮಾಡಿ ಅಥವಾ ಬಂದಂಥ ಆದಾಯವನ್ನು ಸ್ವಲ್ಪ ಮಟ್ಟಿಗೆ ಉಳಿತಾಯ ಮಾಡೋದ್ರ ಕಡೆಗೆ ಗಮನಿಸಬೇಕು. ಇದು ಒಂದು ದಿನದ ವಿಚಾರ ಅಲ್ಲ, ಮುಂದೆ ಬರುವಂಥ 2-3 ವರ್ಷಗಳಲ್ಲಿ ಸಹ ನಿಮಗೆ ಹೇಗೆ ಸ್ವಲ್ಪ ಈ ರೀತಿಯ ಶನಿಯ ಒಂದು ವೈಪರೀತ್ಯ ಇರುತ್ತೆ. ಹಾಗಾಗಿ ನೀವು ದುಂದು ವೆಚ್ಚವನ್ನು ದುರುಪಯೋಗ ಮಾಡಬಾರ್ದು. ಇನ್ನು ಮೀನರಾಶಿಯವರು ಬಳಸತಕ್ಕಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಜೊತೆಗೆ ಸಂಖ್ಯೆಗಳು 5 ಮತ್ತು 6, 5 ಆ್ಯಂಡ್ 6 ಅಂತ ಹಂಗೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಇಲ್ಲಿವರೆಗೆ ಡಿಸೆಂಬರ್ 12 ಮಂಗಳವಾರದ ನಿತ್ಯರಾಶಿ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಕೆಲವೊಂದು ರಾಶಿಗಳು ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗಳು ಸ್ವಲ್ಪ ಸಂಕಟ ಫಲಗಳು ವ್ಯಕ್ತವಾಗಿವೆ. ಯಾರು ಈ ಫಲಗಳಿಂದ ವಿಚಲಿತರಾಗದೆ ತಮ್ಮ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ, ವೃತ್ತಿಯಲ್ಲಿ, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಪಾಲ್ಗೊಳ್ಳಿ. ಜೊತೆಗೆ ಸಾಧ್ಯವಿದ್ದಷ್ಟು ಸ್ವಲ್ಪ ದೇವತಾ ಭಕ್ತಿ ಅಥವಾ ನವಗ್ರಹಣ ಸ್ತೋತ್ರ ಅಥವಾ ಇನ್ನಿತರ ದೇವತಾ ಹಬ್ಬ, ಇಷ್ಟ ದೇವತೆ, ಕುಲದೇವತೆ ಅಥವಾ ಗ್ರಾಮ ದೇವತೆಗಳನ್ನು ಭಕ್ತಿಯನ್ನು ಮಾಡ್ತಾ ಬನ್ನಿ. ಅನುಕೂಲತೆ ಇದ್ದವರು ಸ್ವಲ್ಪ ಮಟ್ಟಿಗೆ ದಾನ ಧರ್ಮವನ್ನು ಆಚರಿಸ್ತಾ ಬನ್ನಿ. ತಮ್ಮೆಲ್ಲರಿಗೂ ನಿರಂತರ ಆರೋಗ್ಯ, ಶಕ್ತಿ, ಜಯಗಳು, ಸಿದ್ಧಿಯಾಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.